ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕಪ್ಪು ಉದ್ದಿನ ಕಾಳನ್ನು ಬಳಸ್ಕೊಂಡು ಮೆದು ವಡವನ್ನು ಹೇಗೆ ಮಾಡೋದು ಅದರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗುವಂತಹ ಚಟ್ನಿಯ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಕಪ್ಪು ಉದ್ದಿನ ಕಾಳನ್ನು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. 2 ಸರಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ತೊಳೆದ ನಂತರ ಇದನ್ನು ನೆನೆ ಹಾಕಬೇಕಾಗತ್ತೆ. ಇದು ಚೆನ್ನಾಗಿ ಉಣಿಬೇಕು. ಮಿನಿಮಮ್ ಅಂದ್ರೂ 8 ಅವರ್ ಆದರೂ ಇದನ್ನು ನೆನೆಸಬೇಕಾಗತ್ತೆ. ನೀವು ಬೆಳಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿ ಮಲ್ಕೋವಾಗಲೇ ಇದನ್ನು ನೆನೆ ಹಾಕ್ಬೋದು. ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಈಗ ನಾನು ರಾತ್ರಿ ಪೂರ್ತಿ ನೆನೆಸಿದ್ದೆ ಕಾಳನ್ನ, ನೋಡ್ತಾ ಇದ್ದೀರ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನೀರನ್ನೆಲ್ಲ ಬಸಿದು ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಸೇಮ್ ನಾವು ಉದ್ದಿನ ವಡೆಯನ್ನು ಮಾಡಲಿಕ್ಕೆ ರುಬ್ಕೊಳ್ತೀವಲ್ಲ ಅದೇ ಥರನೇ ಕನ್ಸಿಸ್ಟೆನ್ಸಿನಲ್ಲೇ ಇದನ್ನು ರುಬ್ಕೊಳ್ಬೇಕಾಗತ್ತೆ. ನಾನು 2 ಬ್ಯಾಚ್ ಆಗಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಐಸ್ ಕೋಲ್ಡ್ ವಾಟರ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ಕೋಲ್ಡ್ ವಾಟರ್ನ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಹೀಟ್ ಬರೋದಿಲ್ಲ ಮಿಕ್ಸಿ ರುಬ್ಬುವಾಗ. ಹಾಗಾಗಿ ಕೋಲ್ಡ್ ವಾಟರ್ ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿಲಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ತುಂಬ ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಆದಷ್ಟು ರುಬ್ಕೊಳ್ಳಿ. ಈಗ ಇದೇ ಥರ ಉಳಿದಂಥ ಕಾಳನ್ನು ನಾನು ರುಬ್ಕೊಂಡು ಈ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ನಂತರ ನಾವು ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಮಸಾಲೆಯನ್ನು ನಾನು ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿ ಹಾಗೆ 1 ಇಂಚಷ್ಟು ಶುಂಠಿ, 1-5 ರಿಂದ 6 ಹಸಿ ಮೆಣಸಿನಕಾಯಿ ತೆಗೆದುಕೊಂಡಿದ್ದೀನಿ. ಜೊತೆಗೆ 1¾ ಕಪ್ನಷ್ಟು ತೆಂಗಿನಕಾಯಿನ ತೆಗೆದುಕೊಂಡು ಅದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ. ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಇದನ್ನು ನಾವು ರುಬ್ಕೊಂಡಿರ್ತಕ್ಕಂತಹ ಕಾಳಿನ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು. ಈಗ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕಟ್ ಮಾಡಿರ್ತಕ್ಕಂತಹ 2 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಸಣ್ಣಗೆ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿಯನ್ನು, ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಹಿಟ್ಟು ಸ್ವಲ್ಪ ತೆಳುವಾಗಿದೆ ಅಂತ 2 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ, ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ ವಡೆ. ಹಾಗಾಗಿ ಹಿಟ್ಟು ಸ್ವಲ್ಪ ತೆಳು ಅನಿಸಿದ್ರೆ ಈ ರೀತಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ಳಿ. ತುಂಬ ತೆಳು ಅನಿಸಿದ್ರೆ ಇನ್ನು ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಬಟ್ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೂ ಕೂಡ ಸಾಫ್ಟಾಗಿ ವಡೆ ಚೆನ್ನಾಗಿ ಬರುತ್ತೆ, ಗರ್ಗರಿಯಾಗಿ. ಸೊ ಮಾಡೋ ವಿಧಾನದಲ್ಲಿ ನಾನು ಸಿಂಪ್ಲೆಸ್ಟ್ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಜಾಲ್ರಿ ಇರುತ್ತಲ್ಲ, ಈ ಥರ ಜಾಲ್ರಿಯನ್ನು ತೆಗೆದುಕೊಂಡು ಸ್ವಲ್ಪ ನೀರಿನಲ್ಲಿ ಹಚ್ಚಬೇಕು. ನಂತರ ನಾವು ಈ ಒಂದು ರೆಡಿ ಮಾಡಿಟ್ಕೊಂಡಂತಹ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಮಧ್ಯ ನಾವು ತೂತನ ಮಾಡಿಕೊಂಡು ಈಸಿಯಾಗಿ ಕಾದಿರುವಂಥ ಎಣ್ಣೆಗೆ ಬಿಡ್ಬೋದು. ನಮಗೆ ಕೈಗೆ ಎಣ್ಣೆ ತಾಗುತ್ತೆ ಅಥವಾ ಶೇಪ್ ಬರಲ್ಲ ಅನ್ನೋರು ಈ ರೀತಿ ಸಿಂಪಲ್ ಮೆಥಡನ್ನು ಉಪಯೋಗಿಸ್ಕೊಳ್ಬೋದು. ನೋಡ್ತಾ ಇದ್ರಲ್ಲೇ ಎಷ್ಟು ಈಸಿಯಾಗಿ ಬೀಳುತ್ತೆ ಅಂತ. ಸೊ ನಾವು ಪ್ರತಿ ಸರಿನೂ ಜಾಲರಿಗೆ ಸ್ವಲ್ಪ ತೇವವನ್ನು ಮಾಡಿಕೊಂಡು ನಂತರ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಎಣ್ಣೆನಲ್ಲಿ ಬಿಟ್ಕೊಳ್ಬೇಕಾಗತ್ತೆ. ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ, ಹಾಗೆಯೇ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು 2 ಸೈಡು ನಾವು ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಕ್ರಿಸ್ಪಿಯಾಗಿ ಮೇಲ್ಗಡೆ ಒಳಗಡೆ ಸಾಫ್ಟಾಗಿ ಇರುವಂಥದ್ದೇ ಸ್ಪೆಷಾಲಿಟಿ ಈ ಒಂದು ಉದ್ದಿನ ವಡಾದು. ತುಂಬಾ ಸಾಫ್ಟಾಗಿ ಬರುತ್ತೆ ಎರಡೂ ಕಡೆ. ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ, ಜೊತೆಗೆ ಕ್ರಿಸ್ಪಿಯಾಗೂ ಆಗಿದೆ ಅಂತ ಇದನ್ನು ಎಣ್ಣೆಯಿಂದ ತೆಗೆದು 1 ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಸೊ ವಡೆ ಮಾಡುವುದು ಹೇಗೆ ಅಂತ ತಿಳ್ಕೊಂಡ್ವಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗುವಂತಹ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಚಟ್ನಿ ಮಾಡಲಿಕ್ಕೆ ಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಾನಲ್ಲಿ 1 5 ರಿಂದ 6 ಬೆಳ್ಳುಳ್ಳಿ ಹಸ್ಲನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಖಾರಕ್ಕೆ 5 ರಿಂದ 6 ಹಸಿ ಮೆಣಸಿನ್ಕಾಯಿ, 1 ಕಪ್ನಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಓಳು ಸಣ್ಣ ಓಳನ್ನು ನಾನು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1/2 ಕಪ್ನಷ್ಟು ಉರ್ಗಡ್ಲೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಹುಳಿಗೆ ನಾನಿಲ್ಲಿ 2 ಟೀಸ್ಪೂನಷ್ಟು ಹುಣಸೆ ರಸವನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಈ ಒಂದು ಚಟ್ನಿ ಸ್ವಲ್ಪ ತೆಳುವಾಗೇ ಇರಬೇಕು, ಯಾಕಂದರೆ ವಡೆಗೆ ಕನ್ಸಿಸ್ಟೆನ್ಸಿಗೆ ಅದ್ಲಿ ಈ ಒಂದು ವಡೆಗೆ ಸೂಟ್ ಆಗೋ ಹಾಗೆಯೇ ತೆಳುವಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೆಳುವಾಗೇ ಚಟ್ನಿಯನ್ನು ರುಬ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಂದು ಸಣ್ಣ ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾದಂತಹ ಚಟ್ನಿ ಕೂಡ ರೆಡಿಯಾಗಿಬಿಡತ್ತೆ. ಈಗ ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಿದ್ದಾಗೆ ಇದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆ, ಹಾಗೆ
ಒಂದು ಟೀಸ್ಪೂನಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಶಿಟಪಟ ಅಂತ ಅನ್ನೋ ಆಗಲೇ ನಾವು ಇದಕ್ಕೆ ಒಂದು ಮೆಣಸಿನಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಇದು ಕೂಡ ಆಪ್ಷನಲ್ಲೂ ಇಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಇಂಗನ್ನು ಆ್ಯಡ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಒಗ್ಗರಣೆಯನ್ನು ಕೊಟ್ಟಿದ್ದನ್ನು ನಾವು ರೆಡಿ ಮಾಡಿಟ್ಕೊಂಡಂತಹ ಚಟ್ನಿಗೆ ಸೇರಿಸ್ಕೊಂಡ್ರೆ ರುಚಿಯಾದಂತಹ ಚಟ್ನಿ ಕೂಡ ರೆಡಿಯಾಗುತ್ತೆ. ಈಗ ಚಟ್ನಿಯೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರ್ತಕ್ಕಂತಹ ಬಿಸಿ ಬಿಸಿ ವಡೆ ಜೊತೆ ನೀವು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾದಂಥ ರೆಸಿಪಿ, ಜೊತೆಗೆ ಇದು ತುಂಬ ಹೆಲ್ತಿ ಕೂಡ. ಯಾಕಂದರೆ ಕಪ್ಪು ಉದ್ದಿನ ಕಾಳು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ದೆ. ಹೆಚ್ಚು ಫೈಬರ್ ಕಂಟೆಂಟ್ ಇರೋದ್ರಿಂದ ಬ್ರೇಕ್ಫಾಸ್ಟ್ಗೂ ಕೂಡ ಒಳ್ಳೆಯದು. ಹಾಗೆ ಹೆಲ್ತಿ ಸ್ನ್ಯಾಕ್ಸನ್ನು ಕೇಳುವಂಥವ್ರು ಈ ಒಂದು ವಡೆಯನ್ನು ಸಂಜೆ ಟೈಮ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.